ನಿಂಗೆ ಋಷಿ ಸರ್ ಇನ್ನು ಬತ್ತವರ ನೋಡ್ತ್ಯಾ ಆಹಾ ಕಮಲಿ ಮನಸಾಗಿ ಇಟ್ಟೊಂದ ಆಸೆ ಮಡಿಕೊಂಡು ಇನ್ ತಿರುಗ ನೋಡಕ ಆಗಕಿಲ್ಲ ಅಲ್ವಾ ಸುಮ್ಕೆ ನೋಡು ನಿಂಗೆ ಇಲ್ಲ ಕಮಲಿ ಒಂಟ ಗೌರ ಅನ್ಸ್ತೈತೆ ಒಂಟೋದ್ರ कमली इदु केन अंतर योलो यावदन्ना अदे इदुन्ना अल्ला और इंदे बरोद ब्याड़ा अंतिद्दे हीगा यल्ली कांटिल वला अंत इंतिरुग नोड़तिद्या निन मन्सा गिरोतु केस्रेन कमली मन्सा गीटोन पिरुती मडिकोंडो अद्याक नाटका आड़तिद्या नाने नाटका आड़तिला बंदवरु इन्ना औरा इला वंटोद्रा अंता चेक मार्तिद्दे अट्टय्या ऋषि सर नंग गोत्तु नान जोपान रूमिग बंद सेरिद्ना अंत नोडक नीवु जोतेगे बंद्री अंत गॉड अम्मा मगे एनागिदे अंतने अर्थ आगतिल्ल ओंदोंदु सल ओंदोंदु तर मातादतारे ईग यार अवरन्न इंत स्टेटमेंट कोडक हेळिद्रु ಇದರಿಂದ ನನ್ನ ಫ್ಯೂಚರ್ ಗೆ ತೊಂದ್ರೆ ಆಗುತ್ತೆ ಅಂತ ಸ್ವಲ್ಪನಾದರೂ ಯೋಚನೆ ಮಾಡಿದ್ರ ಇವರು ಛೆ ಬೇಬಿ ನೀನು ಇಲ್ಲಿ ಏನು ಅನ್ಕೊಂಡಿದ್ದೀರಾ ಅಮ್ಮಮ್ಮ ನೀವು ಆರ್ ಯು ಇನ್ಸೇನ್ ಏನಾಗಿದೆ ನಿಮಗೆ ಕಾಮ್ ಡೌನ್ ಬೇಬಿ ಅಲ್ಲ ಯಾಕೆ ಕೂಗಾಡ್ತಾ ಇದ್ದೀಯಾ ಕೆಳಗಡೆ ಏನಂದ್ರಿ ಅಮ್ಮಮ್ಮ ಅದು ಅದು हाँ, हेली, कम ऑन, ई गर्ता आती थी या, नन या की गार्ती दिनी अंता, वेट बेबी, ना नेहरा दिन नसल पर निधान में केड़स को, केड़स कौन मेले ने, नन हिग माता तेरो दो, ने वो गुत्तो ताने हम अम्मा, तारा आंटी हिग मार लांता, अनिका, I can't buy this bullshit अम्मा, पापा तारा आंटी ನಮ್ಮ ಜೊತೆ ಸೇರ್ಕೊಂಡು ಆ ಕಮಲಿನ ವಾಟ್ಸ್ಆಪ್ಗೆ ಸಪೋರ್ಟ್ ಮಾಡಿದ್ರು ಡಿಎನ್ಎ ಟೆಸ್ಟ್ ಗೆ ಫೋರ್ಸ್ ಮಾಡಿದ್ರು ಅವರಿಗೆ ಈ ಮನೆ ಮೇಲೆ ಗೌರವ ಇದೆ ಆದ್ರೆ ನೀವು ಅವರ ಮೇಲೆನೆ ಕಂಪ್ಲೇಂಟ್ ಮಾಡ್ತಿದಿರಲ್ಲ ಆ ತಪ್ಪಲ್ವಾ ಬೇಬಿ ರಿಷಿ ಮತ್ತೆ ಕಮಲಿ ಎಂಗೇಜ್ಮೆಂಟ್ ಮಾಡೋದಕ್ಕೆ ತಾರನಿಗೆ ಸ್ವಲ್ಪನೂ ಇಷ್ಟ ಇರಲಿಲ್ಲ ಅದು ನಿನಗೂ ಕೂಡ ಗೊತ್ತಿತ್ತು ತಾನೆ ನಮ್ಮ ಯಾರಿಂದಾನು ಆ ಎಂಗೇಜ್ಮೆಂಟ್ ತಡೆಯೋದಕ್ಕಾಗಲಿಲ್ಲ ಇನ್ನೇನು ರಿಂಗ್ ಹಾಕೋವರೆಗೂ ಹೊರಟೋಗಿತ್ತು ಆದ್ರೆ ಇದನ್ನ ತಾರ ಹೇಗೆ ತರ್ಕೋತಾಳೆ ಹೇಳು ಯಾಕೆಂದ್ರೆ ಅವಳು ನಿನ್ನನ್ನ ಸೊಸೆ ಮಾಡ್ಕೋಬೇಕು ಅನ್ಕೊಂಡಿದಾಳೆ ಆ ಹಳ್ಳಿ ಗುಗ್ಗು ಕಮಲಿನ ಸೊಸೆ ಅಂತ ಅವಳು ಹೇಗೆ ಒಪ್ಪಿಕೊತಾಳೆ ಅದಕ್ಕೆ ಎಂಗೇಜ್ಮೆಂಟ್ ನಿಲ್ಲಿಸಬೇಕು ಅಂತ ಈ ಕಿಡ್ನಾಪ್ ಅನ್ನೋ ಅಸ್ತ್ರ ಅವಳು ಯಾಕೆ ಬಳಸ್ಕೊಂಡಿರಬಾರದು ಅದಕ್ಕೆ ನಾನು ತಾರನ ಹೆಸರು ಹೇಳಿದ್ದು ಅಷ್ಟೇ ಅಮ್ಮಮ್ಮ ನನಗೆ ಗೊತ್ತು ತಾರಾ ಆಂಟಿ ಹೀಗೆಲ್ಲ ಮಾಡಿರಲ್ಲ ಅಂತ ಇದನ್ನ ಯಾರು ಮಾಡಿರೋದು ಅಂತ ನಾನು ತಿಳ್ಕೊಂಡೆ ತಿಳ್ಕೋತೀನಿ ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ ಬೆಳ್ಳಿಯ ಯಾರ
ರೆಡಿ ಆಕೋಲಲ್ಲ ಅಂತ ಹೇಳುಮಾನ್ ಬಂದೆ ನೋಡಿದ್ರೆ ನೀನೇ ಆಡ್ತಿದ್ಯಲ್ಲ ನಿಂಗೆ ಸ್ಯಾನೆ ಥ್ಯಾಂಕ್ಸ್ ಕಮಲಿ ಈಗಲಾದರೂ ನಾನು ಸಂದಾಕ ಆಡ್ತೀನಿ ಅಂತ ಒಪ್ಪಿಕೊಂಡಲ್ಲ ಮೂ ನಿಂಗೆ ರೇಡಿಯೋ ಆಫ್ ಮಾಡಿ ಅಂತ ಹೇಳುಮಾನ್ ಬಂದೆ ಯಾವತ್ತಾನ ಒಂದ ದಿನ ಯಾವದಾನ ಒಂದು ದೊಡ್ಡ ಎತ್ತಕ್ಕೆ ಮೇಲೆ ನಾನು ಅವಾರ್ಡ್ ತಕ್ಕತಿನಲ್ಲ ಆವಾಗ ನಿನ್ನ ಹೆಸರು ಹೇಳ್ತೀನಿ ಆಗ ನಿನ್ನ ಕಣ್ಣೀರ ಹಾಕೊಂಡು ಫೀಲಿಂಗ್ ಆಯ್ತ್ಯ ಅಚ್ಚರಿ ನಿಂಗೆ ಇವತ್ತೇನು ಈಟ್ ಬಿರ್ನೆ ಎದ್ದಿದ್ಯಾ ಅಲೋ ಅಮ್ಮಿ ನಾನು ಕರೆಕ್ಟ್ ಟೈಮ್ಗೆ ಎದ್ದಿವ್ನಿ ನೀನೇಯ ಲೇಟ್ ಲೆಟ್ಟನ್ಗೆ ಕೆಪೆಗೆ ಹೋಗಕ್ಕೆ ಟೈಮ್ ಆಯ್ತು ನಡಿ ನಡಿ ಸರಿ ನಿಂಗೆ ಸಿಕ್ಕಿದ ಚಾನ್ಸ್ ಅಂತ ಆಡ್ಕಂತ್ಯ ನಡಿ ಬಿರ್ನೆ ಟೈಮ್ ಆಯ್ತು ಅಯ್ಯೋ ಸಿವ್ನೆ ಹಿಂಗೆ ಬತ್ತ್ಯಾ ಮತ್ತೆ ಸರಿ ಹೋಯ್ತು ಹಿಂಗೆ ಸೀದಾ ಹೋದ್ರೆ ಕೊನೆ ಬೀದಿಲಿ ಹೂಮಾರೋ ಕಾವೇರಮ್ಮನ್ ನೋಡಿದ್ಯಾ ಆ ಅಮ್ಮಂಗೆ ಮೂರು ಜನ ಮಕ್ಕಳು ಆದ್ರೂ ಹೆಂಗ್ ರೆಡಿಯಾಗಿ ಬರ್ತಾಳೆ ಇನ್ನಾವು ಕೆಪ್ಪೆಗೆ ಹೋಯ್ತಾ ಇದ್ದೀವಿ ನಾವಿನ್ನೆಂಗೆಲ್ಲ ರೆಡಿ ಆಗ್ಬೇಕೋ ನೀನೇ ಅವಳು ಏನಿಲ್ಲ ಕಮಲಿ ಮುಖಕ್ಕೆ ಪೌಡ್ರ್ ಗಿಡ್ರು ಸ್ವಲ್ಪ ಪೇರನ್ ಲವ್ಲಿ ಹಣೆಗೆ ತುದಿ ಬೆರಳಲ್ಲಿ ಸ್ವಲ್ಪ ಕುಂಕುಮ ಆಮ್ಯಾಕೆ ತುಟಿ ಒಡಿದೇ ಇರಲಿ ಅಂತ ಹೊಸಿ ಲಿಪ್ ಬಾಮು ಅಟ್ಟೆ ಇದೆಲ್ಲ ಹಾಕೊಂಬೋಗು ನೀನ್ ಹೇಳೋದ್ ಕೇಳಿದ್ರೆ ಒಂದ್ ಅಂಗಡಿನೇ ಕೊಂಡ್ಕೋಬೇಕು ಸುಮ್ಕೆ ಬಾ ನಿಂಗೆ ಅಯ್ಯೋ ಈಗಿನ ಕಾಲದಲ್ಲಿ ಇದನ್ನೆಲ್ಲ ಹಚ್ಕೊಳ್ದೆ ಯಾವ ಹುಡುಗಿ ಹೊರಗೆ ಬರ್ತಾಳೆ ನೀನಾ ಹೇಳು ಅದೇಯ ನಂಗೂ ಸೇರಿಸಿ ನೀನೇ ಹಾಕೊಂಡಿದ್ಯಲ್ಲ ಸಾಕು ಬಾ ನಿಂಗೆ ಆಹಾ ಗ್ಯಾಪಲ್ಲಿ ನನ್ನೇ ಅಡ್ಕತಿಯ ಅಲ್ವಾ ನೀನು ನಂಗೆ ನಿನ್ನಂಗೆ ಸಂಗಾತಿ ಅವರ ನಿಂಗಾದ್ರೂ ಹುಟ್ಬಿ ಅವ್ರೆ ನಮ್ಗೆ ಯಾರು ಲೈನ್ ಹೊಡಿತಾರೆ ಹೇಳು ಕಮಲಿ ನೀನು ನಡ್ಕೊಂಡು ಹೋಯ್ತಾ ಇದ್ರೆ ನಿನ್ನ ಹಿಂದೆನೇ ಬಂದು ಅಯ್ಯೋ ಕಮಲಿ ಸಾರಿ ಕಮಲಿ ಏನೋ ಮಾತಿಗೆ ಮಾತು ಹೇಳ್ಬೇಕು ಅಂತ ಬಾಯ್ಗೆ ಬಂದಿದ್ನೆಲ್ಲ ಹೇಳ್ಬಿಟ್ಟೆ ಪ್ಲೀಸ್ ಕಮಲಿ ಬೇಸರ ಮಾಡ್ಕೋಬೇಡ ಕೋಪ ಇದ್ರೆ ನಾಲ್ಕು ಮಾತು ಅಂದ್ಬಿಡು ಹೋಗ್ಲಿ ಏನಿಲ್ಲ ಬಿಡು ನಿಂಗೆ ಇಟ್ಟೆಲ್ಲ ಆದ್ರೂ ನನ್ನ ಮನ್ಸಾಗಿನ್ನೂ ನೀನು ರಿಷಿ ಸರ್ ಜೊತೆಗೇ ಇದ್ದೀರಾ ಅನ್ನೋಂಗೈತೆ ಕಮಲಿ ನಿಮ್ಮಿಬ್ಬರಿಗೂ ಎಂಗೇಜ್ಮೆಂಟ್ ಆಗಿರೋದು ದಿಟ್ಟ ಅಲ್ವಾ ಅದಕ್ಕೆ ನನಗೆ ಅಂದ್ಬಿಟ್ಟೆ ನನಗೆ ಐಸಿಯಾ ಮಾತಾಡಕ್ಕೆ ಇಷ್ಟ ಇಲ್ಲ ನಿಂಗೆ ನಿಂಗೆ ಮಾತಾಡಕ್ಕೆ ಇಷ್ಟ ಇಲ್ಲ ಅನ್ನೋದನ್ನ ನಾನು ಒಪ್ಕತೀನಿ ಕಮಲಿ ಆದರೆ ಇದರಿಂದ ಏನು ತಪ್ಪು ಮಾಡದೆ ಇರೋ ರಿಷಿ ಸರ್ ಮನ್ಸಿಗೆ ಏಟ್ ನೋವಾಯ್ತೈತೆ ಅಂತ ಯೋಚನೆ ಮಾಡಿದ್ಯಾ ನೀವಿಬ್ರು ಒಂದಾಗಕ್ಕಿಲ್ಲ ಅಂತ ಗೊತ್ತಾದ್ರೂ ಈಗಲೂ ನೀನು ಹೆಂಗಿದ್ಯಾ ಹುಷಾರಾಗಿ ರೂಮಿಗೆ ಸೇರ್ಕೊಂಡ ಅಂತೆಲ್ಲ ನಿನ್ನ ಮೇಲೆ ಕಾಳಜಿ ವಹಿಸ್ಕೊಂಡು ವಿಚಾರಿಸ್ಕೋತಾ ಇದ್ದಾರಲ್ಲ ಇದಕ್ಕೋಸ್ಕರ ನನ್ನ ಮುಂದೇ ಒಂದು ಕಿತ್ತ ನೀನು ಅವ್ರ ಬಗ್ಗೆ ಯೋಚನೆ ಮಾಡಿ ಮಾತಾಡಲೇಬೇಕು ಕಮಲಿ ಎಲ್ಲ ಇಲ್ಲೇ ಇದ್ದಾರೆ ಕೂತ್ಕೊಳ್ಳಿ ಸೊ ಅಪ್ಪನ ಸಿಗೋ ಮರ್ಯಾದೆ ಇದು ಮಗನ ಪ್ರೀತಿಗಿಂತ ಮರ್ಯಾದೆ ಹೆಚ್ಚಾಯ್ತಪ್ಪ ರೀಮೇಶ್ರೆ ನೀವು ಹೀಗೆ ಇಂಟೆಲಿಜೆಂಟ್ ಆಗಿ ಮಾತಾಡ್ಬಿಟ್ರೆ ಮಾಡಿದ್ದೆಲ್ಲ ಸರಿ ಅಂತ ಅನ್ಸ್ಕೊಳ್ಳೋದಿಲ್ಲ ನಿಜ ಅಪ್ಪ ಇದು ನಂದ ಫ್ಯಾಮಿಲಿ ಮನೆ ಅಲ್ಲ ಕೂತ್ಕೊಳ್ಳೋದಕ್ಕೆ ಸರಿಯಾಗಿ ಫೆಸಿಲಿಟಿ ಇಲ್ಲ ಆದರೆ ಕೂತ್ಕೊಳ್ಳಿ ಅಂತ ಹೇಳೋದು ನನ್ನ ಕರ್ತವ್ಯ ನಮ್ಮ ಮನೇಲಿ ಎಲ್ರಿಗಿಂತ ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅದು ನೀವು ಬಿಕಾಸ್
ನೀವು ಅಪ್ಪ ಅನ್ನೋದಕ್ಕಿಂತ ನನಗೆ ಒಳ್ಳೆ ಫ್ರೆಂಡ್. ಆದರೆ ಈ ವಿಷಯದಲ್ಲಿ ಅಡ್ವೈಸ್ ಬೇಡಪ್ಪ. ಕರೆಕ್ಟ್ ಹೇಳಿದೆ. ಮನೆಯಲ್ಲಿ ಎಲ್ಲರೂ ಅದನ್ನೇ ಕೇಳ್ತಿದ್ದಾರೆ. ನಾನು ಅಪ್ಪ ಅನ್ನೋದಕ್ಕಿಂತ ಫ್ರೆಂಡಾಗಿ ನಿನಗೆ ಜಾಸ್ತಿ ಸಲಿಗೆ ಕೊಟ್ಬಿಟ್ಟೆ. ನಾನು ಅದಕ್ಕೆ ನೀನು ಯಾರ ಮಾತನ್ನು ಕೇಳದೆ ಹೀಗೆ ಮಾಡ್ತಿದ್ಯಾ ಅಂತ. ಎಲ್ಲರೂ ಹಾಗೆ ಹೇಳಿರಲ್ಲಪ್ಪ. ಅಮ್ಮ ಮಾತ್ರ ಹಾಗೆ ಹೇಳಿರ್ತಾರೆ. ಚಂದ್ರು, ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಪ್ಪ. ಎಲ್ಲಿಗೆ ಹೋಗ್ತಾ ಇದ್ದೀರಮ್ಮ? ಬನ್ನಿ, ನಾನೇ ಡ್ರಾಪ್ ಮಾಡ್ತೀನಿ. ಬೇಡ, ನೀನಿರು, ನಾನು ಸ್ವಲ್ಪ ಇನ್ಸ್ಪೆಕ್ಟರ್ನ ಮೀಟ್ ಮಾಡಿ ಬರ್ತೀನಿ. ಇನ್ಸ್ಪೆಕ್ಟರಾ? ಹಾಂ ಚಂದ್ರು, ಅವ್ರ ಹತ್ರ ಸ್ವಲ್ಪ ವಿಚಾರಿಸೋದಿದೆ. ಅಟ್ಲೀಸ್ಟ್ ಅವ್ರ ಹತ್ರ ಮಾತಾಡಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತೇನೋ ಅಂತ. ಅಮ್ಮ, ಅದಕ್ಕೆ ನೀವೇ ಅಕ್ಕಮ್ಮ ಹೋಗ್ಬೇಕು. ಇನ್ಸ್ಪೆಕ್ಟರ್ನ ಇಲ್ಲಿ ಕರೆಸಿದ್ರೆ ಆಯ್ತು, ಇಲ್ಲಾಂದ್ರೆ ನಾನು ಹೋಗಿ ಬರ್ತೀನಿ. ನೀವು ರೆಸ್ಟ್ ತಗೊಳ್ಳಿ ಅಮ್ಮ. ಇಲ್ಲ ಚಂದ್ರು, ನಾನೇ ಹೋಗಿ ವಿಚಾರಿಸ್ಕೊಂಡು ಬಂದ್ರೇನೆ ನನ್ನ ಮನಸ್ಸಿಗೆ ಸಮಾಧಾನ ಸಿಗೋದು. ಗೌರಿ ಅಣ್ಣನಿಂದನೂ ಯಾವುದೇ ಫೋನ್ ಕಾಲ್ ಬಂದಿಲ್ಲ. ನಿಮ್ಮಪ್ಪಂಗೆ ಏನಾಯ್ತೋ, ಅವ್ರು ಹೇಗಿದ್ದಾರೋ ಅನ್ನೋ ಸುಳಿವೇ ಇಲ್ಲ. ಹೀಗೆ ಇದ್ರೆ ನನಗೆ ತಲೆ ಚಿಟ್ಟಿಡಿಯುತ್ತೆ ಚಂದ್ರು. ನಾನು ಹೋಗಿ ಬರ್ತೀನಪ್ಪ. ಸರಿ ಅಮ್ಮ. ಅದ್ಬೇಡ ಚಂದ್ರು. ಅಲ್ಲ, ನಾನು ಹೇಳಿರೋ ವಿಷಯನ ನೀವಿನ್ನೂ ಸೀರಿಯಸ್ ಆಗಿ ತಗೊಂಡೇ ಇಲ್ವಾ? ಈ ಕಾಮಿನಿ ಯಾವಾಗ್ಲಾದ್ರೂ ಸುಳ್ಳು ಹೇಳ್ತಾಳ ಅನ್ಪೂರ್ಣ? ನೋ ಚಾನ್ಸ್. ಈ ಕೆಲಸ ತಾರಾನೇ ಮಾಡಿರೋದಕ್ಕೆ ತುಂಬಾ ಚಾನ್ಸಸ್ ಇದೆ ಅನ್ಪೂರ್ಣ. ಪ್ಲೀಸ್ ಅದನ್ನ ಇಗ್ನೋರ್ ಮಾಡಬೇಡಿ. ಕಮಲಿ, ಕಮಲಿ ಅನ್ಪೂರ್ಣನ ಮೊಮ್ಮಗಳೆಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಡಿಎನ್ಎ ಟೆಸ್ಟ್ ಮಾಡಿಸ್ಬೇಕು ಅಂತ ಹೇಳಿದ್ದೆ ತಾರ. ಈಗ ಈಗ ತಾರ ಇಂಥ ಕೆಲಸ ಮಾಡಿಲ್ಲ ಅಂತ ನೀವೆಲ್ಲರೂ ಹೇಗ್ ನಂಬ್ತೀರಾ? ಹೇಳು ಬುರ್ಮಿ, ನೀನ್ ಹೇಗ್ ನಂಬ್ತೀಯ? ಎಂಗೇಜ್ಮೆಂಟ್ ನಿಲ್ಸೋದಿಕ್ಕೆ ಅವಳೇ ಇದನ್ನ ಯಾಕೆ ಟ್ರೈ ಮಾಡಿರಬಾರ್ದು ಅನ್ಪೂರ್ಣ? ಅಲ್ಲ, ಅವಳೇ ಇದನ್ನೆಲ್ಲ ಮಾಡಿ ಗೌರಿ ಅಣ್ಣ ಅನ್ನೋ ಆ ಮುಖವಾಡದಿಂದ ತಾನ್ ಯಾಕೆ ಬಚ್ಚಿಟ್ಕೊಂಡಿರ್ಬಾರ್ದು? ಯೋಚನೆ ಮಾಡು ಅನ್ಪೂರ್ಣ, ಯೋಚನೆ ಮಾಡು. ನೀನು ಖಂಡಿತ ನನ್ನ ಬಲೆಗೆ ಬಿದ್ದೇ ಬೀಳ್ತೀಯ ಅನ್ನೋ ನಂಬಿಕೆ ನನಗಿದೆ. ಪಾ, ನನಗೆ ಟೈಮ್ ಆಗ್ತಿದೆ, ನಾನು ಹೊರಗೆ ಹೋಗ್ಬೇಕು. ರಿಷಿ, ರಿಷಿ ಪ್ಲೀಸ್ ನನ್ನ ಮಾತು ಕೇಳು. ಅಪ್ಪ ಸೀರಿಯಸ್ಲಿ, ನಾನು ರೆಡಿ ಆಗ್ಬೇಕು, ನನಗೆ ಟೈಮ್ ಆಗ್ತದೆ, ನಾನು ಹೊರಗೆ ಹೋಗ್ಬೇಕು. ಓಕೆ ಓಕೆ, ನೀನು ಹೋಗು, ನಾನು ಬೇಡ ಅನ್ನಲ್ಲ. ಬಟ್ ಹೋಗೋದಕ್ಕೆ ಮುಂಚೆ ಎರಡೆರಡು ಮಾತು ಕೇಳು. ಪ್ಲೀಸ್ ಗಿವ್ ಮಿ 2 ಮಿನಿಟ್ಸ್. ಓಕೆ? ಹ್ಞೂ, ಹೇಳಿ. ನಿನ್ನ ಉದ್ದೇಶ ಆದರೂ ಏನು? ನೀನು ಹೀಗೆಲ್ಲ ಒದ್ದಾಡ್ಕೊಂಡು ಬದುಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತಾನೆ? ರಿಷಿ, ನೀನು ಇದನ್ನೇ ಬೇರೆ ರೀತಿ ಕನ್ವೆ ಮಾಡ್ಬೋದಲ್ವಾ? ಸರಿನಪ್ಪ, ನಾನು ನಿಮ್ಮ ಜೊತೆ ಮನೆಗೆ ಬರ್ತೀನಿ. ಆದ್ರೆ ನೀವು ನನಗೊಂದು ಪ್ರಾಮಿಸ್ ಮಾಡ್ತೀರಾ? ಏನು? ನಾನು ಮನೆಗೆ ಬಂದ್ರೆ ಅಮ್ಮ ನನ್ನ ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಅಂತ. ನಾನು ಮನೆಗೆ ಬರಬೇಕು ಅಂದರೆ ಕಮಲಿ ಅವ್ರಿಗೆ ನನ್ನಷ್ಟೇ ಪ್ರೀತಿ ಸಿಗಬೇಕು, ಅಮ್ಮ ಕಮಲಿ ಅವ್ರನ್ನ ಒಪ್ಕೋಬೇಕು. ಹೇಳಿಯಪ್ಪ, ಅಮ್ಮ ನಮ್ಮ ಪ್ರೀತಿನ ಒಪ್ಕೊಂತಾರೆ ಅಂತ ನೀವು ನನಗೆ ಅಶ್ಯೂರೆನ್ಸ್ ಕೊಟ್ರೆ ನಾನು ಬರ್ತೀನಿ. ನಂಗೆ ಬೇಕು ಅಂತ ರೇಕ್ಸಕ್ಕೆ ಹಿಂಗೆಲ್ಲ ಮಾಡ್ತಿರಂಗೈತೆ ಕಮಲಿ?
ಮಚ್ಚಿಡ್ಕೊಂಡು ಅವನ ಕೈಗೆ ಕಾಣದೆಲ್ಲ ಮಟ್ಟನ್ನೇ ಅಂತೆ. ಇದ್ಯಾವಾಗದೆ ನಮ್ಮಿ? ನಾನೇ ಸೃಷ್ಟಿ ಮಾಡಿದ್ ಕಮಲಿ, ನೀನು ಹಂಗೆ ನಾನೇನ ಓಸಿ ಕೂದ್ಲಿಂಗ್ ಸರಿ ಮಾಡ್ಕೊಂಡ್ರೆ ನಿನಗೇ ರೆಡಿ ಆಗು ಅಂದಂಗೆ ಗುರಾಯಿಸ್ತೀಯಪ್ಪ. ಹೌದು, ಏನ್ ಇವತ್ತು ಈಟೋತಾದ್ರೂ ಬಂದೇ ಇಲ್ವಲ್ಲ? ಈಟೋದ್ಗೆಲ್ಲ ಬರ್ಬೇಕಿತ್ತಲ್ಲ. ಎಲ್ಲಿ? ನಾನು ಈಟೊಂದು ಹೇಳ್ತೀವ್ನಿ, ಯಾರು ಎತ್ತಂತ ಒಂದ್ ಪ್ರಶ್ನೆ ನನ್ನ ಕೇಳ್ತೀಯ ನೋಡು. ನನ್ಗೆ ಯಾಕವ ಬೇಕು ನಾನೇನ ಕೇಳೋದು? ನೀನ್ ಅದಕ್ಕೆ ನಿಂದ ಗಾದಿ ಸೃಷ್ಟಿ ಮಾಡ್ಕೊಂಡು ಹೇಳೋದು ನನ್ಗೆ ಯಾಕೆ ಬೇಕು ಹೇಳು. ಸರಿ ಬಿಡು, ಅವ್ರು ಎಲ್ಲಿ ಅಂತ ನಾನೇ ಆ ಕಡೆ ಈ ಕಡೆ ಹುಡುಕೋತೀನಿ. ಸರಿ, ಯಾರು ಹುಡುಕ್ತಿದ್ಯಾ? ಇನ್ಯಾರನ್ನ? ನಿನ್ ಹುಡುಗನ್ನ. ನೋಡ್ ನೋಡು, ಈ ಗುರಾಯಿಸ್ತಾ ಇದೆಯಾ ತಾನೆ? ಏನೋ ನನ್ ಪಾಡಿಗೆ ಹುಡುಕೋತಾ ಇದೀನಪ್ಪ, ನೀನ್ ಬಿಡು. ನಿಂಗೆ ಬತ್ತ ಬತ್ತ ಅತಿ ಆಯ್ತು ನಿಂದು. ಕ್ವಾಪ ಮಾಡ್ಕೋಬೇಡ ಕಮಲಿ, ಲೈಫ್ ಆಗೇ ಹೊಸ ಚೇಷ್ಟೆ ಇರ್ಬೇಕು, ಇಲ್ಲಾಂದ್ರೆ ಸ್ಯಾನೆ ಬೋರ್ ಆಗೋಯ್ತದೆ ವಯಸ್ಸಾದವ್ರಂಗೆ. ಬೆಳಗ್ಗೆ ಎದ್ರೆ ಕೆಲ್ಸ, ಆಮ್ಯಾಕ್ ರೂಮ್ಗೆ ಹೋದ್ರೆ ನಿದ್ದೆ. ಮೊದ್ಲೆಲ್ಲ ಹೆಂಗಿತ್ತೇಳು, ನಾನು ನೀನು ರಿಸಿ ಸಾರು ರಚನಾ ಕೆಂಪಣ್ಣ ನಮ್ದೆಲ್ಲ ಒಳ್ಳೆ ತಂಡ, ಒಂದ್ ದಿವ್ಸಕ್ಕೂ ಬೋರ್ ಅನ್ಸ್ತಿರ್ಲಿಲ್ಲ. ಆದ್ರೆ ಈಗ ನೋಡು, ಒಬ್ಬೊಬ್ರು ಒಂದೊಂದ್ ಕಡೆ. ಸರಿ, ನಿಂಗೆ ಇನ್ನೇನ್ ರಿಸಲ್ಟ್ ಬರ್ತೈತೆ, ಕಾಲೇಜ್ ಬೇರೆ ಶುರು ಆಯ್ತೈತೆ, ಹಿಂಗೆ ಆಡ್ಕೊಂಡಿದ್ರೆ ಓದಿದ್ರ ಕಡೆ ಗಮನ ಕೊಡಕ್ಕೆ ಆಗಕ್ಕಿಲ್ಲ. ಹೊಸಿ ಪ್ರಜ್ಞೆ ಇರ್ಲಿ. ಸರಿ ಸರಿ, ಚೇಪೆಕಾಯಿ ಕೊಡ್ಸು ಬಾ. ಅಣ್ಣ, ಚೇಪೆಕಾಯಿ ಎಷ್ಟು? 70 ರೂಪಾಯಿ ಅಮ್ಮ. 70 ರೂಪಾಯಿನಾ? ಅರ್ಧ ಕೆಜಿ ತಗತೀನಿ, ಕಡಿಮೆ ಮಾಡ್ಕೊಂಡ್ ಕೊಡಿ. ಆಯ್ತು, 40 ರೂಪಾಯಿ ಅರ್ಧ ಕೆಜಿ ಕೊಡಿ. ಕಡೆ ಅಮ್ಮಮ್ಮ ನೋಡಿದ್ರೆ ತಾರಾ ಆಂಟಿ ಮೇಲೆ ಏನೋ ಕಾನ್ಸ್ಪಿರಸಿ ಶುರು ಮಾಡ್ಕೊಂಡಿದ್ದಾರೆ. ಈ ಕಡೆ ಈ ಹಳ್ಳಿ ಗುಗ್ಗು ಬೇರೆ ಹಾಸ್ಟೆಲ್ಗೆ ವಾಪಸ್ ಬಂದಿದ್ದಾಳೆ. ತಾರಾ ಆಂಟಿ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡೋ ಮೊದಲು ಈ ದರಿದ್ರ ತೊಳಗಿದ್ಯಾ ಅಂತ ನೋಡ್ಕೋಬೇಕು. ನಿಂತ್ಕೊಳ್ಳೆ. ಏನು? ಮೊದ್ಲೆಲ್ಲ ಸಲಾಮ್ ಹೊಡೆದು ಹೋಗ್ತಿದ್ದಾಳು, ಈಗ ನಾನೇ ನಿಲ್ಸ್ ಮಾತಾಡ್ಸ್ಬೇಕಾ? ಅದೇನ್ ವಿಷಯ ಅಂತ ಹೇಳು ಅನಿಕಾ, ನನಗೆ ಕೆಲಸ ಇದೆ. ಏಯ್, ನೀನ್ ಕೆಸ್ಟನ್ ಕಂಪ್ನಿ ರೂಮ್ ಪಕ್ಕ ತಾನೇ ಇರೋದು, ಅದೆಲ್ಲ ಯಾಕೆ ನಿನ್ಗೆ? ಏಯ್, ಏನೇ ಕೊಬ್ಬಲ್ ಮಾತಾಡ್ತಿದ್ಯಾ? ನೋಡ ಅನಿಕಾ, ನಿನ್ ದಿಮಾಕ್ ಏನೇ ಇದ್ರು ಕಾಲೇಜಲ್ಲಿ ಇಟ್ಕೋ, ಅದೇನ್ ಕೆಲ್ಸವಾಗಿ ಬಂದ್ಯೋ ಮುಗಿಸ್ಕೊಂಡು ಹೋಗ್ತಾ ಇರು. ನಿಮ್ಗೆಲ್ಲ ಈ ಧೈರ್ಯ ಎಲ್ಲಿಂದ ಬಂತು ಅಂತ ನನಗ್ ಚೆನ್ನಾಗ್ ಗೊತ್ತು ಕಣೆ. ಈ ಕೆಸರಿನ್ ಕಮಲಿ ಪ್ರೆಸಿಡೆಂಟ್ ಆದ್ಮೇಲೆ ಬೀದಿ ಬಿಕಾರಿಗಳಿಗೆಲ್ಲ ಕೊಬ್ಬಂದಿದೆ. ಕಮಲಿ ಮತ್ತೆ ನಿಂಗಿ ಎಲ್ಲಿ? ಯಾಕೆ ಎಲ್ಲಿ ಅಂತ ತಿಳ್ಕೊಂಡು ಕಾಟ ಕೊಡಕ? ಕೇಳಿದ ಪ್ರಶ್ನೆಗೆ ಮಾತ್ರ ಉತ್ತರ ಕೊಡು. ನೀನ್ ಎಲ್ಲಿ ಅವ್ರನ್ನ ನೆಮ್ಮದಿಯಾಗಿರಕ್ ಬಿಡ್ತೀಯ? ಮೊನ್ನೆ ಫೀಸ್ ಕಟ್ಟೋ ವಿಷಯ ಗೊತ್ತಾದಾಗಿಂದ ಸ್ವಲ್ಪ ಡಲ್ ಆಗಿದ್ರು. ಹೋಗಿ 2-3 ಹೋಟೆಲಲ್ಲಿ ಕೆಲಸ ಕೇಳಿದ್ರಂತೆ, ಸಿಕ್ಕಿರ್ಲಿಲ್ಲ, ಬೆಳಿಗ್ಗೆಯಿಂದ ಕಾಣಿಸ್ತಿಲ್ಲ, ಅದೆಲ್ಲಿಗೆ ಹೋದ್ರು ನಂಗೂ ಗೊತ್ತಿಲ್ಲ. ನೀನ್ ಅವ್ರಿಗೆ ತೊಂದರೆ ಕೊಡದೆ ಅವ್ರ ಪಾಡಕ್ಕೆ ಬಿಡು, ಅದು ನಿನಗೂ ಒಳ್ಳೇದು. ಹೇಯ್, ನೀನ್ ನನಗೆ ಉಪದೇಶ ಕೊಡಕ್ ಬರ್ಬೇಡ, ಹೋಗ್ತಾ ಇರು. ಇಡ್ಲಿ ವಡೆ ಕಾರಾಬಾತ್ ಅಂತ ಕೂಗೋಕೆ ಹೋಟೆಲ್ ಕೆಲಸ ಹುಡ್ಕೊಂಡು ಹೋಗಿದ್ದೀರಾ? ತಿಂಡಿ ಪೋತಿಗೆ ಸರಿಯಾದ ಕೆಲ್ಸ, ಎಂಗೇಜ್ಮೆಂಟ್ ಹೇಗ್ ನಿಲ್ತೋ ಇನ್ ಇವರಿಬ್ರು ಹಾಗೆ ಊರಿಂದ ಓಡೋಗ್ತಾರೆ. ನೋ ಡೌಟ್ ಅಟ್ ಆಲ್.